ಸೊ ನನ್ನ ಹೆಸರು ಅಜಯ್ಗೌಡ ಅಂಥೇಳಿ, ಆಮ್ ಆದ್ಮಿ ಪಾರ್ಟಿ ಅಬ್ದುನಾನ್ ಮಗಳದ ಅಧ್ಯಕ್ಷ. ಸೊ ಸರ್, ಈಗ ನೀವು ಏನು ಒಂದು ನಾಟಕ ಪ್ರದರ್ಶನ ರಂಗಾಯಣದ ಮೂಲಕ ಮಾಡಿದ್ದೀರಾ, ಅದು ಈ ಇವತ್ತಿನ ಸಂದರ್ಭಕ್ಕೆ, ಇವತ್ತೇನು ನಾವು ರಾಜ್ಯದಲ್ಲಿ ನೋಡ್ತಿದ್ದೀವಿ ಒಂದು ಗಲಭೆಗಳು, ಕೋಮು ಗಲಭೆಗಳಾಗ್ಬೋದು, ಇವತ್ತಿನ ಸಂದರ್ಭಕ್ಕೆ ಎಷ್ಟು ಸರಿ? ಕೆಲವೇ 5 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಭಾವನಾತ್ಮಕ ವಿಚಾರನ ಕೋಮು ಧ್ರುವೀಕರಣ ಮಾಡಿ ಎಲ್ಲೋ ಒಂದು ಕಡೆ ಏನೂ ಮಾಡದೆ, ಯಾವುದೇ ಕೆಲಸಗಳು ಮಾಡದೇ ಇರುವಂಥ ಒಂದು ಸರ್ಕಾರ, ಇವತ್ತು ಬಿ ಜೆ ಪಿ ಸರ್ಕಾರ ತಮ್ಮನ್ನೇನಾದರೂ ಈ ಬಳಸ್ಕೊಂಡು ಉಪಯೋಗಿಸ್ಕೊಳ್ತಿದ್ದಾರಾ? ನೀವು ಕೊಡವ ನಾಡಿಂದ ಒಬ್ಬ ವ್ಯಕ್ತಿ ಇವಾಗ ನಮ್ಮ ರಂಗಾಯಣದಂಥ ಇದರ ನಿರ್ದೇಶಕರಾಗಿದ್ದೀರಾ, ನಿಮ್ಮಲ್ಲಿ ಗೌರವ ಇದೆ. ಆದರೆ 250 ವರ್ಷದ ಹಿಂದ್ಗಡೆ ಇದ್ದ ವ್ಯಕ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಗಿದ್ನೋ ಬಿ ಜೆ ಪಿಗೆ ಓಟಾಗಿದ್ನೋ ಗೊತ್ತಿಲ್ಲ, ಇದ್ದಿದ್ರೆ ಆ ಪಕ್ಷದಲ್ಲಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ಇವೆರಡೂ ಪಕ್ಷಗಳು ಏನು ಮಾಡ್ತಿದೆ ಅಂದರೆ, ಟಿಪ್ಪುವನ್ನು ಒಂದು ಹೆಸರನ್ನು ಇಟ್ಕೊಂಡು ಜನಗಳ ಮಧ್ಯದಲ್ಲಿ ದ್ವೇಷವನ್ನು ತರ್ತಾ ಇದೆ. ಸರ್, ಇವತ್ತು ನೀವು ಬರೆದಿರೋ ಬುಕ್ಕು ನನಗೂ ಇಷ್ಟ, ನಿಮಗೆ ಮಾರೋಕ್ಕಾಗಲಿಲ್ಲ ಅಂದರೆ ನಾನು ಕತ್ಕೊಂಡು ಹೋಗ್ತೀನಿ. ಆದರೆ ಇನ್ನೂ 100 ವರ್ಷ ಮುಂದಕ್ಕೆ ಹೋದ ಮೇಲೆ ನಿಮ್ಮ ಬುಕ್ ಇಟ್ಕೊಂಡು ಯಾರೋ ಒಬ್ಬ ಈ ಥರ ಒಬ್ಬರು ಉಲ್ಲೇಖ ಮಾಡಿದ್ರು ಅಂತ ಹೇಳಿ ಇನ್ನೂ ಇದನ್ನು ವಿಜೃಂಭಿಸಿ ನಮ್ಮ ದೇಶದಲ್ಲಿ ಇನ್ನೂ ದೊಡ್ಡ ದೊಡ್ಡ ಗಲಾಟೆಗಳಾಗುತ್ತೆ ಸರ್. ಒಂದು. ಎರಡನೇದು, ಈಗ ನಾವು ಮಾಡ್ತಿರೋ ವ್ಯವಸ್ಥೆ ಇದೆಯಲ್ಲ ಸರ್, ಹಿಂದೂಗಳು ನಾವು ಜಾಸ್ತಿ ಆಗಿದ್ದೀವಿ, ಮುಸಲ್ಮಾನರು ಕಮ್ಮಿ ಆಗಿದ್ದೀವಿ. ಹೆಚ್ಚು ಕಮ್ಮಿಯಾಗಿ ಮುಸಲ್ಮಾನರು ಈ ದೇಶದಲ್ಲಿ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗುತ್ತೆ? ನಾವು ಅವರಿಗೆ ಒಂದು ದಾರಿ ಮಾಡಿಕೊಡ್ತೀವಿ, ನಮ್ಮ ಜನಗಳನ್ನ ಇನ್ನು 250 ವರ್ಷ ಮುಂದೆ ಹೋಗಿ ಸಾಯಿಸೋದಕ್ಕೆ ಇದು ನಾವು ಮಾಡಬೇಕಾ ಸರ್? ಅವ್ರ ಪರ್ಟಿಕ್ಯುಲರ್ ಪ್ರಶ್ನೆ ಇತ್ತು, 4 ತಿಂಗಳಲ್ಲಿ ಎಲೆಕ್ಷನ್ ಇದೆ, ನೀವು ವೋಟ್ ಬ್ಯಾಂಕ್ ಅನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಇದನ್ನು ಸರ್ ವೋಟ್ ಬ್ಯಾಂಕ್ ಅನ್ನು ಪ್ಲೀಸ್, 100 ವರ್ಷಗಳ ನಂತರ ನಿಮ್ಮ ಪುಸ್ತಕವನ್ನು ಯಾರಾದರೂ ಓದಿದ್ರೆ ಅವರು ಕೋಮು ಭಾವನೆ ಬೆಳೆಸಿಕೊಳ್ತಾರೆ. ಈಗ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ ಮಾಡ್ತಿದ್ದೀರಿ, ಮುಂದೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆದರೆ ಮುಸ್ಲಿಮರು ಮಾರಣ ಹೋಮ ಮಾಡ್ತಾರೆ. ನಾನು ಆಮ್ ಆದ್ಮಿ ಪಕ್ಷದ ಗೌರವಾನ್ವಿತ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಹೇಳ್ತೀನಿ ಇಲ್ಲಿ, ನಾನು ಈ ಪ್ಯಾನಲ್ನಲ್ಲಿ ಸುಳ್ಳು ಹೇಳಲಾರೆ, ನಾನು ಸುಳ್ಳು ಹೇಳಿದ ತಕ್ಷಣ ಸಿಕ್ಕಾಕೊಳ್ತೀನಿ. ಹಾಗಾಗಿ ನಾನು ಸುಳ್ಳು ಹೇಳೋಕ್ಕೆ ಕಷ್ಟ ನನಗೆ ಬರಲ್ಲ ಅಜಿತ್ ಜಿ, ಯಾಕೆಂದರೆ ಇನ್ನೂ ಸರ್ಕಾರ ನಮಗೆ ಹೇಳೇ ಇಲ್ಲ, ಸರ್ಕಾರದ ನಮಗೆ ಪರ್ಮಿಷನೇ ಇಲ್ಲ ಹಾಗೆ ಅಧಿಕೃತವಾಗಿ ಮಾಡಿ ಇದು ಮಾಡಿ. ರಂಗಾಯಣ ತನ್ನ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ತಾ ಹೋಗುತ್ತೆ, ಹಸ್ತಕ್ಷೇಪ ಮಾಡಲ್ಲ. ರಂಗಾಯಣ ಅಂತ ಹೇಳೋದು ಒಂದು ಸ್ವಾಯತ್ತ ಸಂಸ್ಥೆ, ಇದಕ್ಕೆ ಹಸ್ತಕ್ಷೇಪ ಇದು ಕನ್ನಡ ಸಂಸ್ಕೃತಿ ಇಲಾಖೆ ಅಧೀನದಲ್ಲಿ ಇರ್ತದೆ, ನೇರ ಹಸ್ತಕ್ಷೇಪ ಮಾಡಲ್ಲ. ಇದುವರೆಗೆ ಯಾವುದೇ ನಾಟಕವನ್ನು ಮಾಡಿ, ಯಾವುದೇ ನಾಟಕವನ್ನು ಮಾಡಬೇಡಿ ಅಂತ ಈ ರಂಗಾಯಣಕ್ಕೆ ಕಳೆದ 33 ವರ್ಷಗಳಿಂದ ಸರ್ಕಾರ ಹೇಳಿಲ್ಲ. ಯಾವ ಸರ್ಕಾರ? ನಾವು ಸರ್ಕಾರ ಅನುದಾನ ಕೇಳಿದ್ದೇವೆ ಸರ್, ನಾವು ಇಂಥ ಒಂದೊಂದು ನಾಟಕ ಪರ್ವ ಮಾಡ್ತಾ ಇದ್ದೀವಿ ಸರ್, ಅನುದಾನ ಕೊಡಿ. ಬಸಲಿಂಗೇನ ಕಲ್ಲಿ ಮಲೆಗಳಲ್ಲಿ ಮದುಮಗಳು ಮಾಡ್ತಾ ಇದ್ದೀವಿ ಸರ್, ಅನುದಾನ ಕೊಡಿ. ರಾಮಾಯಣ ದರ್ಶನ ಮಾಡ್ತಾ ಇದ್ದೀವಿ ಸರ್, ಅನುದಾನ ಕೊಡಿ. ಆಗ ಅನುದಾನ ಕೊಟ್ಟಿದೆ, ಇದು ವಿಶೇಷ ಪ್ರದರ್ಶನ. ಟೀಪು ನಾಟಕಕ್ಕೆ ಅನುದಾನವೂ ಇಲ್ಲ. ಓಕೆ, ಎಸ್ ಎಸ್. ನಾನು ಯಾಕೆಂದರೆ ಸರ್ಕಾರ ನೀವು ಹೇಳ್ತಾ ಇದ್ರಲ್ಲ ಇದು ಅವರು ಹೇಳಿ ಮಾಡಿಸಿದ್ದು ಅಂತ, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಮಾಡ್ತಾ ಇಲ್ಲ ಇದನ್ನು. ಇದು ನಮ್ಮ ರಂಗಾಯಣದ ಚಟುವಟಿಕೆಯ ಒಂದು ಭಾಗ. ನಾವು ನಾಟಕ ಈಗ ಹಲಗಲಿ ಸಮರ ಮಾಡಿಸಿದ್ದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ, ಟಿಪ್ಪು ಅಮೃತ ಮಹೋತ್ಸವದ ಭಾಗ. 75 ವರ್ಷಗಳಾಗಿದೆ ಇದು ನಮ್ಮ ಇದಕ್ಕೆ. ಇದು ಗಿರೀಶ್ ಕಾರ್ನಾಡ್ ಅವರು 25 ವರ್ಷಗಳಲ್ಲಿ ಸುವರ್ಣ ಜಯಂತಿಗೆ ನಾಟಕ ಮಾಡಿಸಿದ್ರು. ಟಿಪ್ಪು ಕಂಡ ಕನಸುಗಳು, ಹೌದು, 50 ವರ್ಷ ಆದಾಗ ಸುವರ್ಣ ಜಯಂತಿಗೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ನಾಟಕ ಮಾಡಿಸಿದ್ರು. ಸರ್ಕಾರ ಅನುದಾನ ಕೊಡ್ತು. ಓಕೆ, ಇದಕ್ಕೆ ಕೊಟ್ಟಿಲ್ಲ. ಇದಕ್ಕೆ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ ಮತ್ತೆ ನೀವು ಮಾಡಿ ಅಂತ ಹೇಳಿಲ್ಲ. ಓಕೆ ಓಕೆ, ಇದು ಸರ್ಕಾರ ಗಮನಕ್ಕೆ ಹೋಗುತ್ತಲ್ಲ ನನ್ನ ಮಾತು. ಓಕೆ, ಹಾ ಮತ್ತೆ ಸರ್, ಅವಾಗಲೇ ನಾವು ಒಂದು ಪ್ರಶ್ನೆ ಕೇಳಿದ್ದೆ, ಆರ್ ಎಸ್ ಎಸ್ ದಿಂದ ಅಥವಾ ಬಿಜೆಪಿ? ಅದನ್ನು ಕೇಳಿದ್ದೆ. ನಾನು ರಂಗಭೂಮಿಯಿಂದ ಬಂದವನು, ಆದರೆ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ, ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ನೇಮಕ ಮಾಡಿದೆ ಯಾಕೆಂದರೆ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲಸ ಮಾಡಿ ಅಂತಲ್ಲ, ನನ್ನನ್ನು ನೇಮಕ ಮಾಡಿದ್ದು ರಂಗಭೂಮಿಯ ಕೆಲಸ ಮಾಡಿ ಅಂತ, ಅದನ್ನು ಮಾಡ್ತಾ ಇದ್ದೇನೆ ನಾನು. ಓಕೆ ಓಕೆ, ಅಡ್ಡಂಡ ಕಾರ್ಯಪ್ಪ ಅವರು ಅವ್ರದ್ದು ಇನ್ನೊಂದು ಪ್ರಶ್ನೆಗೆ ತಾವು ಉತ್ತರ ಕೊಡಲಿಲ್ಲ. ಈಗ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ, ಇಂಥವನ್ನೆಲ್ಲ ಬರೀತೀರಿ, ಇದನ್ನು ಓದಿ ಓದಿ ಮುಂದೊಂದು ದಿವಸ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆದರೆ ಅವರಲ್ಲಿ ದ್ವೇಷ ಇರುತ್ತೆ ಹಿಂದೂಗಳ ಮೇಲೆ, ಅವರ ಪ್ರಶ್ನೆ ಆಮ್ ಆದ್ಮಿ ಪಕ್ಷದವರು. ಹಾಗಾದರೆ ಏನು ಬರೆಯೋದು ನಿಲ್ಲಿಸ್ಬಿಡೋದ ಸರ್ ಈಗ? ಓಕೆ, ಸತ್ಯದ ಅನಾವರಣ ಆಗೋದು ಬೇಡವಾ? ಓಕೆ, ನಾವು ಇಷ್ಟು ವರ್ಷ ಒಂದು ಸುಳ್ಳನ್ನೇ ಹೇಳ್ಕೊಂಡು ಅದನ್ನೇ ಬ್ರೈನಿಗೆ ತುಂಬಿಸಿ ತುಂಬಿಸಿ ಅದನ್ನೇ ನಮ್ಮನ್ನು ನಾಳೆ ನನ್ನ ಮಗನೂ ಅದನ್ನೇ ಓದಬೇಕಾ? ಆಯಿತು, ಇದು ಪ್ರಸ್ತುತ ಅಲ್ಲ. ಟಿಪ್ಪು ಪ್ರತಿಮೆ ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ ತನ್ವೀರ್ ಶೇಟ್, ಅದು ಪ್ರಸ್ತುತ ಅಲ್ವಾ? ಓಕೆ, ಅದು ಪ್ರಸ್ತುತ ಅಲ್ವಾ? ಆಗ ಅವರು ಏನು ಬೇಕಾದರೂ ಮಾಡ್ಬೋದು, ನೀವು ಮಾಡಬೇಡಿ, ನೀವು ಬರೀಬೇಡಿ ಅಲ್ಲಿ, ಯಾಕೆಂದರೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೇರ್ಫುಲ್, ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುತ್ತೆ. ನಾನು ನನ್ನ ಕುಟುಂಬ ಮುಸ್ಲಿಮರ ಬಗ್ಗೆ ಗೌರವ ಇರುವಂಥ ಕುಟುಂಬ, ನನಗೆ ಮುಸ್ಲಿಮರ ಬಗ್ಗೆ ಗೌರವ ಇದೆ. ನನ್ನ ನಾಟಕದಲ್ಲಿ ಮುಸ್ಲಿಮರಿಗೆ ಎಲ್ಲಿ ಅವಮಾನ ಆಗಿದೆ?
ಯಾವ ಧರ್ಮದ ಬಗ್ಗೆ ನಾನು ಟೀಕೆ ಮಾಡಿದ್ದೀನಿ, ಯಾವ ಜನಾಂಗದ ಬಗ್ಗೆ ಟೀಕೆ ಮಾಡಿದ್ದೀನಿ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.